ಅಂದಲೇ ನಿಮ್ ವರ್ತನೆ ಯಾಕೋ ನನಗೆ ಸರಿ ಬರಲಿಲ್ಲ. ನೀವು ಹಾಗೆ ಮಾತಾಡಬಾರ್ದಾಗಿತ್ತು. ಅಯ್ಯ ತಾಯಿ, ನಿಮ್ಮ ದೇವರ ಕೆಲಸ ಏನು? ಪ್ರಾಮಾಣಿಕರನ್ನು ಕಾಪಾಡೋದು. ನಾನು ಪ್ರಾಮಾಣಿಕ, ಬರಲಿಲ್ವಾ ನನ್ನ ಮೇಲೆ ಆಪಾದ್ನೆ, ಹೋಗ್ಲಿಲ್ವಾ ನಿನ್ ಕಣ್ಣು? ದೇವ್ರ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತ? ಕೆಲ್ಸಕ್ ಬಾರ್ದು ಹವಾಲ್ ಟೋಪಿ ದೇವ್ರ ವಿಚಾರ ನನ್ ಮುಂದೆ ಎತ್ಬೇಡ. ನಮ್ಮನವರಂತೆ ದೇವ್ರಂತೆ ಸೋಂಬೇರಿಗಳ ಅಡ್ಡೆ ದೇವಸ್ಥಾನ. ಕರ್ಮಶೇಷ ಯಾವ ಕಳೆಯಿತ್ತು? ನಿಮ್ ಅಣ್ಣಂಗೆ ಬಿಂಕ ಹೋಗಿಲ್ಲ, ಇಷ್ಟಾದ್ರೂ ಅಹಂಕಾರ ಬಿಟ್ಟಿಲ್ಲ ನೋಡಿ. ಏನೇ ಇಷ್ಟಾದ್ರು, ಅಣ್ಣ ಕಳ್ತನ ಮಾಡಿಲ್ಲ ಹಾಗಾಗಿ ಕಳ್ಳ ಅಲ್ಲ ಅಂತ ಅನ್ಸ್ಕೊಂಡ. ಗೆದ್ದಾಗ ಮನುಷ್ಯರಿಗೆ ಸ್ವಲ್ಪ ತಲೆ ತಿರುಗುತ್ತೆ, ಪ್ರಕೃತಿ ಸಹಜ, ತಪ್ಪಿಲ್ಲ. ನಿಮಗೆ ನಿಮ್ಮ ಅಣ್ಣ ಏನ್ ಮಾಡಿದ್ರು ಸರಿನೇ, ದೇವ್ರಿಗೆ ಯಾರಾದ್ರೂ ಬಹಿಷ್ಕಾರ ಹಾಕ್ತಾರೇನ್ರಿ? ನೋಡ್ತೀರಿ, ಅಮ್ಮನವರು ಸುಮ್ಮನೆ ಬಿಡಲ್ಲ, ಇನ್ನೊಂದು ಏನಾದ್ರೂ ಅನಾಹುತ ಆಗುತ್ತೆ. ಆಗ ಕಷ್ಟ ಅಂತ ನಿಮ್ಮ ಅಣ್ಣ ಅದಕ್ಕೆ ನಮ್ಮನೆ ಕಡೆ ತಿರುಗಿ ನೋಡ್ಬೇಕು. ನಿಮ್ಮನ್ ಮನೆಯಿಂದ ಹೊರಗಾಗ್ತೀನಿ. ಇನ್ನೊಂದು ಕರ್ಕೊಂಡೋಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಪಿಕ್ಚರ್ ತೋರಿಸ್ಬೇಕಾಯ್ತು. ಎಲ್ಲರ ಜೊತೆ ಹೊಂದ್ಕೊಂಡ್ ಬಾಳೋದಕ್ಕೆ ಏನೇ ರೋಗ ನಿನ್ಗೆ? ನನಗ್ ಹೊಂದ್ಕೊಂಡ್ ಬಾಳೋ ಬುದ್ಧಿ ಇದೆ ರೀ, ಅದಕ್ಕೆ ನಿಮ್ಮಂತ ಕುಡುಕನ್ನ ನಿರುದ್ಯೋಗಿನ 26 ವರ್ಷದಿಂದ ಹೊಂದಿಸ್ಕೊಂಡ್ ಬಾಳ್ತಾ ಇರೋದು. ನನಗೆ ನಿಮ್ಮ ಅಣ್ಣನ ಬುದ್ಧಿ ಇಷ್ಟ ಆಗಲ್ಲ, ಅದಕ್ಕಂದೆ. 100 ಕಣ್ಣು ಸಾಲದು ನಿನ್ನ ನೋಡಲು, 106 ಮಾತು ಸಾಲದು ನಿನ್ನನ್ನು ಬಣ್ಣಿಸಲು. ಕಣ್ಣು ಮನಸ್ಸು ಮೋಸ ಮಾಡ್ಬಿಡ್ತು, ನಿನ್ನಂತಹ ಹುಳುಕು ಬುದ್ಧಿಯೊಳ ಮದುವೆ ಆದೆ. ಅಪ್ಪ, ಡಾಕ್ಟರ್ ಹತ್ರ ಹೋಗಕ್ ಮುಂಚೆ ಒಂದ್ ಒಳ್ಳೆ ಕೆಲ್ಸ ಇದೆ, ಮುಗಿಸ್ಬಿಡಣ್ವಾ? ಏನು? ನೀನ್ ಕೋಪ ಮಾಡ್ಕೊಳ್ಳಲ್ಲ, ಒಳ್ಳೆ ಕೆಲ್ಸಕ್ ಬೆಂಬಲ ಕೊಡ್ತೀನಿ ಅಂತ ಮಾತು ಕೊಡು, ಆಮೇಲೆ ಹೇಳ್ತೀನಿ. ಅಯ್ಯ ತಗಿ, 9 ಕ್ಷೇತ್ರ ಹರಕೆ ಅಲ್ವಾ, ಅದೊಂದೊಂದ್ ಬಿಟ್ಟು ಏನ್ ಬೇಕಾದ್ರೂ ಕೇಳು, ಮಾತಂತೆ ನಡ್ಕೋತೀನಿ. ದೇವಿ ಹುಟ್ಟೋಕ್ ಮುಂಚೆ ಹೊತ್ತ ಹರಕೆ ಅದು, 17 ವರ್ಷ ಆದ್ರೂ ತೀರಿಸಿಲ್ಲ, ಆ ಕಾರಣಕ್ಕೆ ನಾವು ಹೀಗಾಗಿದ್ದೇವೆ. ಅಲ್ಲಿಗೆ ನಿಮ್ಮ ಅಮ್ಮನವರು ನಮ್ ಥರನೇ, ಹೋಗಿಲ್ಲ ಬಂದಿಲ್ಲ ಕೊಟ್ಟಿಲ್ಲ ಮಾಡಿಲ್ಲ ಅಂದ್ರೆ ಕೋಪ ಮಾಡ್ಕೋತಾಳೆ, ದ್ವೇಷ ಸಾಧಿಸ್ತಾಳೆ. ನಾವು ಪಂಚೆ ಜುಬ್ಬ ಹಾಕೊಂಡು ಓಡಾಡ್ತೀವಿ, ನಿಮ್ಮ ಅಮ್ಮನವರು ಕಿರೀಟ ಹಾಕೊಂಡು ಓಡಾಡ್ತಾರೆ. ಮನ್ಸಿಗೆ ಭಯ ಆಗ್ತಿದೆ, ನೀವು ಅಮ್ಮನವ್ರ ಬಗ್ಗೆ ತಾತ್ಸಾರ ಮಾಡಿದ್ರೆ. ಹರಕೆ ತೀರಿಸ್ತಿರೋ ಪಾಪದ ಪಾಲು ಬದುಕಿನ ಬುಟ್ಟಿನಲ್ಲಿ ಜಮೆ ಆಗ್ತಿದೆ. ನನ್ಗೇನಾದ್ರೂ ಚಿಂತೆ ಇಲ್ಲ, ಆದ್ರೆ ನಿಮ್ಗೆ ದೇವಿಗೆ ಏನಾದ್ರೂ ಆಪತ್ ಬಂದ್ರೆ ನಾನ್ ಸತ್ತು ಹೋಗ್ತೀನಿ ಅನಿಸ್ತಿದೆ. ಮೂವರು ಒಟ್ಟಿಗೆ ಸಾಯೋಣ, ನಿನ್ನ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ನೀನಿಲ್ಲ, ನಾವಿಬ್ರು ಇಲ್ಲ ಅಂದ್ರೆ ದೇವಿ ಇಲ್ಲ. ಆದ್ರೆ 9 ಕ್ಷೇತ್ರ ಹರಕೆ ಸುದ್ದಿ ಎತ್ಬೇಡಿ. ಮನೆ ಖರೀದಿ ವಿಚಾರ ಎಲ್ಲಿವರೆಗೂ ಬಂತು ಅಂತ ಕೇಳಿ ತಿಳ್ಕೊಳ್ಳೋಣ ಅಂತ ಬಂದೆ. ಕೋಟಿ ಕೊಡ್ತೀನಿ ಈಗಲೇ, ಪತ್ರದ ಮೇಲೆ ರುಜು ಹಾಕ್ತೀಯಾ? ನಿಮ್ಮ ಸಾಮರ್ಥ್ಯದ ಬಗ್ಗೆ ಎಳ್ಳಷ್ಟು ಅಪನಂಬಿಕೆ ಇಲ್ಲ ನನಗೆ. ಮನೆ ಮಂಗಳನ ಹೆಸರಲ್ಲಿದೆ ಬಿಡಿ, ಕೋಟಿಗಿಂತಲೂ ಕಡಿಮೆ ಬೆಲೆ ಅವಳ ಹಸ್ತಾಕ್ಷರಕ್ಕೆ. ಮಾರ್ಕೋತಿಯಲ್ಲ ಸ್ವಾಭಿಮಾನನ, ಅದೊಂದನ್ನಾದ್ರೂ ನೆಟ್ಟಿಗಿಟ್ಕೊಳ. ನಿಮ್ಮ ವಂಶಕ್ಕೆ ಬಳುವಳೆ ಆಗಿ ಬರಬೇಕಾಗಿದ್ದು ಗದೆ, ಚಕ್ರ, ಬಿಲ್ಲು, ಬಾಣ, ತ್ರಿಶೂಲ, ಖಡ್ಗ ಅಲ್ವಾ? ಖಡ್ಗ ಈಗಲೂ ಇದೆ, ಅಗತ್ಯ ಬಿದ್ರೆ ಉಪಯೋಗಿಸ್ತೀನಿ. ಬೇಡ ಬೇಡ, ಅದು ಅಲ್ಲೇ ಇರ್ಲಿ, ನಿಮ್ಮ ತಾತನ ಫೋಟೋ ಪಕ್ಕ. ಆ ಬುಬ್ಬಲು ಎಲ್ಲಿದೆ? ಶಂಕ ನಿಮ್ಮ ದೇವಿ ಹತ್ರ ಇದೆ, ಚಿದ್ದಣಿ ಸುಚೇಂದ್ರ ಅವರು ಅವ್ರ ಗೊತ್ತಿದ್ದಲ್ಲ ಕಾಣಿಕೆ ಅಂತ ಕೊಟ್ಟು ಬಿಟ್ಟಿದ್ದಾರೆ. ಶಂಕ ದಂಡಿಗಳು ಕೈ ಸೇರಬೇಕು, ನೀನು ಕೋಟ್ಯಾಧಿಪತಿ ಆಗಬೇಕು, ಹೀಗಿದೆ ನಮ್ಮ ಪರಿಸ್ಥಿತಿ. ಶಂಕ ನಮ್ಮ ದೇವಿ ಹತ್ರ ಇದೆಯಾ? ಏ ಫಸ್ಟ್ ಕ್ಲಾಸ್ ಆಗಿದೆ. ಅಣ್ಣ ದೇವಿಗೆ ವಿಚಾರ ಗೊತ್ತಾಗಬಾರ್ದು, ಯಾಕಂದ್ರೆ ಅದು ಚಿಕ್ಕ ದಣಿಗಳು ಕೊಟ್ಟ ಕಾಣಿಕೆ, ಬಂದ ಕಾಣಿಕೆ ವಾಪಸ್ ಕೊಡೋ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ನೋವಿರುತ್ತೆ. ಅರ್ಥವಾಯ್ತು ಬಿಡಿ, ಎಗರಿಸ್ಬೇಕು ಎಗರಿಸೋಣ. ಇನ್ನು 1/2 ಗಂಟೆಯಲ್ಲಿ ಶಂಖ ನಿಮ್ ಕೈಲಿ, ಮನೆ ಮಾರಿದ ಹಣ ನನ್ನ ಕೈಲಿ, ಬರ್ತೀನಿ. ಇಲ್ಲ ಇರಿ, ಎಲ್ಲೂ ಹೋಗ್ಬಿಡಿ. ಶಂಖ ಚಕ್ರಿ ನಾರಾಯಣಿ ನಮೋಸ್ತುತಿ. ದೇವಿ ದುರ್ಗ